ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್. ಅದೊಂದು ಕಾಲವಿತ್ತು, ಒಂದು ಸಿನಿಮಾ ಮಾಡಬೇಕಂದ್ರೆ ನಿಗದಿತ ದಿನಗಳಲ್ಲೇ ಚಿತ್ರೀಕರಣ ಮುಗಿಸುತ್ತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಸಿನಿಮಾ ಶೂಟಿಂಗ್ 100 ದಿನಗಳಾದ್ರೂ ಮುಗಿಯೋದಿಲ್ಲ. ಇದರಿಂದ ಸ್ಟಾರ್ ನಟರ ಸಿನಿಮಾಗಳು ವರ್ಷಕ್ಕೆ 1 ಅಥವಾ 2 ಮಾತ್ರ ಬಿಡುಗಡೆ ಆಗುತ್ತೆ. ಆದರೆ ಈ ವಿಷಯದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೊಸ ನಿರ್ಧಾರ ಕೈಗೊಂಡಿದ್ದಾರೆ. ಇನ್ ಮುಂದೆ ದರ್ಶನ್ ಅವರ ಕಾಲ್ ಶೀಟ್ ಬೇಕಂದ್ರೆ ನಿರ್ಮಾಪಕರು ಹಾಗೂ ನಿರ್ದೇಶಕರು ಮೊದಲೇ ಪ್ಲಾನ್ ಮಾಡ್ಕೊಂಡಿರ್ಬೇಕು, ಇಲ್ಲಾಂದ್ರೆ ದರ್ಶನ್ ಕಾಲ್ ಶೀಟ್ ಕೊಡಲ್ಲ. ಹೌದು, ಇತ್ತೀಚೆಗೆ 100 ದಿವಸ ಆದ್ರೂ ಒಂದು ಸಿನಿಮಾದ ಶೂಟಿಂಗ್ ಸಂಪೂರ್ಣವಾಗಿ ಮುಗ್ದಿರೋಲ್ಲ. ಇದಕ್ಕಾಗಿ ದರ್ಶನ್ ಹೊಸ ಪ್ಲಾನ್ ಮಾಡಿದ್ದಾರೆ. ಇನ್ ಮುಂದೆ ಒಂದು ಚಿತ್ರಕ್ಕೆ ದರ್ಶನ್ ಅವರ ಕಾಲ್ ಶೀಟ್ ನೀಡೋದು ಕೇವಲ 65 ದಿನ ಮಾತ್ರವಂತೆ. ಅಷ್ಟು ದಿನದೊಳಗೆ ಚಿತ್ರದ ಕಂಪ್ಲೀಟ್ ಶೂಟಿಂಗ್ ಮುಗಿಸಬೇಕು. ಒಂದು ವೇಳೆ 65 ದಿನದಲ್ಲಿ ಚಿತ್ರೀಕರಣ ಮುಗಿದೇ ಇದ್ರೆ ಇನ್ನು 5 ದಿನಗಳಲ್ಲಿ ಹೆಚ್ಚುವರಿಯಾಗಿ ಬೋನಸ್ ನೀಡ್ತಾರಂತೆ. ತದನಂತರ ಮುಗಿಸಲಿ ಅಂದ್ರೆ ಕಷ್ಟವಾಗಬಹುದು ಅಂದಿದ್ದಾರೆ. ಅಲ್ಲಿ 70 ದಿನಗಳಿಗಿಂತ ಹೆಚ್ಚಾಗಿ ಡೇಟ್ಸ್ ಕೊಡಬಾರದು ಎಂಬ ತೀರ್ಮಾನಕ್ಕೆ ದರ್ಶನ್ ಬಂದಿದ್ದಾರೆ. 70 ದಿನಗಳ ನಂತರವೂ ಡೇಟ್ಸ್ ಬೇಕು ಅಂದ್ರೆ ಹೆಚ್ಚುವರಿ ಫೈನ್ ಕಟ್ಟಬೇಕು ಎಂಬ ಬದಲಿ ಐಡಿಯಾ ಕೊಟ್ಟಿದ್ದಾರೆ. ಅಂದಾಗೆ ದರ್ಶನ್ ಅವರ ಈ ನಿರ್ಧಾರ ತಾರಕ್ ಚಿತ್ರದಿಂದ ಜಾರಿಗೆ ಬಂದಿದೆಯಂತೆ. ಮಿಲನ ಪ್ರಕಾಶ್ ನಿರ್ದೇಶನದ ತಾರಕ್ ಸಿನಿಮಾ ಕೇವಲ 64 ದಿನದಲ್ಲಿ ಕಂಪ್ಲೀಟ್ ಆಗಿದೆಯಂತೆ. ನಿರ್ದೇಶಕ ಪ್ರಕಾಶ್ ಅವರು ಅಂದುಕೊಂಡಿದ್ದ ದಿನದಲ್ಲೇ ಚಿತ್ರೀಕರಣ ಮುಗಿಸಿದ ಮೇಲೆ ಇಂಥದೊಂದು ನಿರ್ಧಾರಕ್ಕೆ ದರ್ಶನ್ ಬಂದಿದ್ದಾರಂತೆ. ಪ್ರಕಾಶ್ ಅವರು ಮಾಡಿಕೊಂಡಿದ್ದ ಸಿದ್ಧತೆಗಳು ಹಾಗೂ ಅದರಂತೆ ಚಿತ್ರೀಕರಣ ಮುಗಿಸಿರುವ ಬಗ್ಗೆ ದರ್ಶನ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ದರ್ಶನ್ ಅವರ ಕಾಲ್ ಶೀಟ್ ಸಿಗೋದು ಇನ್ ಮುಂದೆ ಕೇವಲ 65 ದಿನ ಮಾತ್ರ. ಈ ವಿಡಿಯೋ ಬಗ್ಗೆ ನಿಮಗೆ ಕಮೆಂಟ್ ಮಾಡಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ನಾನು ಶ್ರದ್ಧಾ ಶ್ರೀನಾಥ್. ನಾನು ನಿಮ್ಮ ಶೀತಲ್ ಶೆಟ್ಟಿ. ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ. ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ, ಸ್ಯಾಂಡಲ್ವುಡ್ ಸುದ್ದಿಗಳಿಗೆ, ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.